ತಂಗಿ ಎರಡು ದೇಹ ಒಂದೇ ಜೀವ ಪ್ರೀತಿಯಿಂದ ಬೆಳೆಸಿದ ಮಗಳು ಈಗ ಆಗೋಗಿದಳಲ್ಲ ಅಂತ ಅವರಿಗೆ ಗೊತ್ತಾದ್ರೆ ಪರಿಸ್ಥಿತಿ ಏನಾಗಬೇಕು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಲ್ವಾ ನನ್ನ ಜೀವನೇ ಹೋದ ಮೇಲೆ ನಾನು ಯಾರಿಗೆ ಅಂತ ಸಮಾಧಾನ ಮಾಡ್ಲಿ ಇಲ್ಲ ಮುತ್ತು ನೀನು ಹೀಗ ಮಾತಾಡಬಾರದು ನಿನ್ನ ಜೀವನದಲ್ಲಿ ತುಂಬಾ ನೊಂದಿದೆ ಅಂತ ನನಗೆ ಗೊತ್ತು ನೀವು ಮನುಷ್ಯನ ಗಟ್ಟಿ ಮಾಡುತ್ತೆ ನಾನು ನಿನಗೆ ತುಂಬಾ ನೋವು ಕೊಟ್ಬಿಟ್ಟೆ ಅಂಜು ಅಪ್ಪ ಅಮ್ಮನ ಸಮಾಧಾನ ಮಾಡೋದಷ್ಟೇ ನನ್ನ ಉದ್ದೇಶ ಆಗಿತ್ತು ಆದ್ರೆ ನನಗೆ ಶಾಕ್ ಆಗಿದ್ದು ಅಂಜು ತಂದೆ ನಿನ್ನ ಮದುವೆನ ನನ್ನ ಜೊತೆಗೆ ಫಿಕ್ಸ್ ಮಾಡಿದ್ದು ಪ್ರೀತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರೊಟೆಸ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ ಆದ್ರೆ ಅಂಜು ತಂದೆಗೆ ಹಾರ್ಟ್ ಅಟ್ಯಾಕ್ ಆಯ್ತು ನನ್ನಿಂದ ಒಂದು ಸಂಸಾರ ಹಾಳಾಗಬಾರದು ಅಂತ ಈ ವಿಷಯನ ನಿನಗೆ ಹೇಳಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಆದ್ರೆ ನೀನು ಅಂಜುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತೇ ಆಗ್ಲಿಲ್ಲ ನಮ್ಮ ಮದುವೆ ಆಗೆ ಹೋಯ್ತು ಇದ್ರಲ್ಲಿ ನನ್ನ ತಪ್ಪೇನಿದೆ ಮುತ್ತು ಇಲ್ಲ ಖಂಡಿತ ನಿಮ್ದೇನು ತಪ್ಪಿಲ್ಲ ನಾನೇ ದುಡುಕ್ಬಿಟ್ಟೆ ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ನೋಡಿ ನಿಮಗೆ ಸಡನ್ ಆಗಿ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನಾನು ಯಾರಿಗೆ ಏನಂತ ಹೇಳಿ ನಾನು ಇನ್ನು ಇಲ್ಲೇ ಇದ್ರೆ ನನ್ನ ಜೀವನ ಹಾಳಾಗಿ ಹೋಗುತ್ತೆ ನಾನು ವಿನೋದ್ ಅನ್ನೋನ್ನ ಪ್ರೀತಿಸ್ತಾ ಇದ್ದೀನಿ ಸತ್ಯದಲ್ಲೇ ನಂದು ಒಂದು ಮದುವೆ ಆಗೋ ಹಾಗಿದೆ ಅದಕ್ಕೆ ನಿಮ್ಮ ನೋವನ್ನು ಲೆಕ್ಕಿಸದೆ ಮತ್ತೆ ಮತ್ತೆ ಡಿವೋರ್ಸ್ ಬೇಕು ಅಂತ ಪೀಡಿಸ್ತಾ ಇರೋದು ನೀವು ಈ ಸತ್ಯನ ಹೇಳದೇ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಕೊನೆ ಪಕ್ಷ ಅಂಜಲಿ ನಮ್ಮ ಜೊತೆಗಿದ್ದಾಳೆ ಅಂತ ನಾವು ಸಮಾಧಾನವಾಗಾದ್ರೂ ಇರ್ತಾ ಇದ್ವಿ ಏನು ಮಾಡಲಿ ನನ್ನ ಜೀವನದ ಆಸೆನೂ ನಾನು ನೋಡ್ಕೋಬೇಕಲ್ವಾ ನಿಜ ಹೇಳ್ತೀನಿ ಮತ್ತು ನಿನ್ನಂತ ಹುಡುಗ ಹುಡುಕಿದ್ರು ಸಿಕ್ಕೋದಿಲ್ಲ ನೀನು ಓದಿಲ್ಲ ನಿನ್ನ ಹತ್ರ ದುಡ್ಡಿಲ್ಲ ಅನ್ನೋದು ಮ್ಯಾಟರೇ ಅಲ್ಲ ಒಂದೊಂದ್ಸತಿ ನನಗೆ ಹೆದರಿಕೆ ಆಗೋದು ನಿನ್ನ ಒಳ್ಳೆತನ ನೋಡಿ ನಾನು ಎಲ್ಲ ಅಂಜಲಿ ಆಗೋಗ್ಬಿಡ್ತೀನೋ ನಿನ್ನನ್ನ ಪ್ರೀತಿಸಕ್ಕೆ ಶುರು ಮಾಡಿಬಿಡ್ತೀನೋ ಅಂತ ಅನ್ನಿಸ್ದಾಗ್ಲೆಲ್ಲ ನಾನು ನಿನ್ ಮೇಲೆ ರೇಗಾಡ್ತಾ ಇದ್ದೆ ನಿನ್ ಜೊತೆ ಒರಟಾಗಿ ನಡ್ಕೋತಾ ಇದ್ದೆ ನನ್ ಮೇಲೆ ನನಗೆ ಬೇಜಾರಾಗ್ತಾ ಇತ್ತು ಆದ್ರೆ ಅದ್ ನನ್ನ ಸಾಹಿಕತೆ ಅಷ್ಟೇ ಅಂಜಲಿ ನನ್ನ ಕ್ಷಮಿಸ್ಬಿಡಿ ನನ್ನಿಂದ ನಿಮ್ ಜೀವನ ಹಾಳಾಗ್ಬಾರ್ದು ನಾನು ಪ್ರೀತಿಸ್ತಾ ಇರೋ ಹುಡುಗ ಅಬ್ರಾಡಿಂದ ವಾಪಸ್ ಬರ್ತಾ ಇದ್ದಾನೆ ಈಗ ನಮ್ಮಿಬ್ರನ್ನು ಸೇರಿಸೋ ಜವಾಬ್ದಾರಿ ನಿಂದು ಮುತ್ತು ಖಂಡಿತ ಅಂಜಲಿ ಸಾರಿ ಗೀತಾ ನನ್ನಿಂದ ನಿಮ್ಮ ಜೀವನ ಹಾಳಾಗಬಾರ್ದು ಅದನ್ನು ಸರಿ ಮಾಡೋ ಜವಾಬ್ದಾರಿ ನಂದು ನಾನು ನಂಬಿ ಇದೆಲ್ಲ ಸರಿ ಹೋಗ್ಬೇಕು ಅಂದರೆ ಸ್ವಲ್ಪ ಕಾಲಾವಕಾಶ ಬೇಕು ಡ್ರೈವರ್ ಸಿಗೋವರೆಗೂ ನೀವು ಸ್ವಲ್ಪ ಸಮಾಧಾನವಾಗಿರಿ ಇಲ್ಲ ಮುತ್ತ ಅದ್ರ ಪಾಡುಗದಾಗುತ್ತೆ ಸುಮ್ಮನೆ
ಇದ್ರೆ ವಿನೋದ್ ನನ್ನ ಕೈ ಬಿಟ್ಟು ಹೋಗ್ತಾನೆ ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ ಆದ್ರೆ ಸರಿ ನಾನು ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ ಅಣ್ಣ ತಂಗಿ ಎರಡು ದೇ